ಅಥವಾ ಸಿದ್ದರಾಮಯ್ಯರಲ್ಲ ಹಿಂದೆ ಆದರೂ ಮೋದಿ ಅವರು ಗೆದ್ದಿದ್ದು ಮುಖದಿಂದ ಇತ್ತು, ಆದರೆ 2024 ಸುತ್ತಮುತ್ತ ಇಲ್ಲ. ಮಹಾರಾಷ್ಟ್ರದಲ್ಲಿ ಮೋದಿ ಅವ್ರ ಮುಖ ಇಲ್ಲಲ್ಲೇ, ಶಾರ ಅವ್ರ ಮುಖ ಇಲ್ಲಲ್ಲೇ, ಗ್ಯಾರಂಟಿ ಮುಖ ಗ್ಯಾರಂಟಿ. ಹೆಣ್ಮಕ್ಕಳಿಗೆ ಬಸ್ ಕೊಡೋದು, ಒಂದೊಂದು ತಿಂಗಳು 150 ರೂಪಾಯಿ ಕೊಡೋದು, ಅಲ್ಲಿ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ, ಲಾಡ್ಲಿ ಬೆಹನ, ಆ ಬೆಹನ, ಈ ಬೆಹನ ಅಂತೇಳೆ. ಹೀಗಾಗಿ ಹೆಣ್ಮಕ್ಳು ಮ್ಯಾಕ್ಸಿಮಮ್ ಹೋಟ್ ಅವ್ರ ಕಡೆ ಹೋಗಿಬಿಟ್ಟಿದಾವೆ. ಮತ್ತು ಬಡತನ ಹೆಚ್ಚಾಗಿದ್ರಿ ಪಾಪ, ಏನು ಮಾಡಿದ್ರೆ ಅವ್ರಿಗೆ ಎಷ್ಟು ಬಂದಷ್ಟು ಬರಲ್ಪ, ಅಟ್ಲೀಸ್ಟ್ ತಿಂಗಳು ನಮ್ಗೆ ಏನು ಬರ್ತದಲ್ಲ, ಒಂದು 1-2 ಸಾವಿರ ರೂಪಾಯಿ, 2-3 ಸಾವಿರ ರೂಪಾಯಿ ಸಿಗ್ತಾವಲ್ಲ ಅನ್ನುವಂಥ ಒಂದು ಆಸೆ, ಜೊತೆಗೆ ಗ್ಯಾರಂಟಿಗಳು ಸಿಗ್ತಾವನ್ನು ಗ್ಯಾರಂಟಿ. ಹೀಗಾಗಿ ಮಹಾರಾಷ್ಟ್ರದಲ್ಲ ಒಂದು ರೀತಿಯಿಂದ ದೊಡ್ಡ ಹೊಡೆದು ಬಿದ್ದಿದ್ದು ಗ್ಯಾರಂಟಿ. ಮತ್ತು ಕರ್ನಾಟಕದಲ್ಲಿ ಗ್ಯಾರಂಟಿ ಅಂದರೆ ಗೆದ್ದಿದ್ದವರು ಸಿದ್ದರಾಮಯ್ಯ, ಇವತ್ತೇ ಗ್ಯಾರಂಟಿ ಬಂದ್ ಮಾಡಲವರು ಬಂದ್, ಅವ್ರದ್ದು ಮುಗಿತ. ಆಗ ಮತ್ತೆ ಮೋದಿಜಿಯವ್ರ ಮುಖ ಬಂದು ಬಂದು ಬಿಡ್ತದೆ. ಮೋದಿಜಿಯವ್ರನ್ನ ಸೋಲಿಸಿದ್ದು ಏನಾದರೂ ಇದ್ದರೆ ಅದು ಗ್ಯಾರಂಟಿ. ಮತ್ತು ಲೋಕಸಭಾ ಸಮಯದಲ್ಲೇ 240 ಇಳಿದು ಕಾರಣವು ಗ್ಯಾರಂಟಿನೂ ಹೌದು. ಅದಕ್ಕೆ ಅದೇ ಕಾರಣಕ್ಕೆ RSS ಆ ಸಂದರ್ಭದಲ್ಲೇ ಮೋದಿ ಅವ್ರನ್ನ ದೂರ ಸರದ್ದು, ಇದನ್ನಲ್ಲಿ ಮರಿಬಾರ್ದು. ಅವರು RSS ಅಂತ ಆಗಿದ್ದು ಸದೃಢ ಗಟ್ಟಿಮುಟ್ಟಾದಂತಹ ಮತ್ತು ಇಡೀ ದೇಶದ ತುಂಬೆಲ್ಲ ವ್ಯಾಪಿಸಿರುವಂಥ ಒಂದು ಸಂಘಟನೆ RSS, ಅದು BJP ಹಿಂದದ. ಅವ್ರಿಗೊಮ್ಮೆ ಇವರಿಗೆ ಚಳ್ಳಿ ಅಂತ ತಿಳಿಸ್ಬೇಕಾಯಿತು. ಅದರಲ್ಲೂ ನಮ್ಮ ನಡ್ಡಾ ಅವರು ರಾಮನ್ನು ಸನ್ಮಾನ ಮಾಡಿ ತೋರಿಸಿದರು ನಮ್ಮ ಮೋದಿಯವ್ರ ಜೊತೆಗೆ. ಅದೇ ಈಗ ಇಲ್ಲಿವರೆಗೆ ಇತ್ತು RSS ಇದ್ದು, ಈಗ ನಾವೇನು ಕೇಳೋದು ಹೋಗುವಂಥದ್ದಿಲ್ಲ, ನಾವು ಸ್ವಂತ ಆರಿಸಿ ಬರ್ತೀವಿ ಅನ್ನುವಂಥ ಮಾತನಾಡಿದರು. ಇದು RSS ದೊಡ್ಡ ಹೊಡೆತಾಗಿತ್ತು ಮೋಹನ್ ಭಾಗವತ್ ಅವರಿಗೆ. ಹೀಗಾಗಿ ಅವರು ಲೋಕಸಭೆಯಲ್ಲಿ ತೋರಿಸಿದರು, ಪೂರ್ತಿ ಪಕ್ಷವನ್ನು ಬೆಳ್ಳುಗೊಳ್ಳಿಲ್ಲ. ಜೊತೆಗೆ ಈ ಒಂದು ಇವತ್ತೇನದ ಈ BJP ಇದ್ದಿದ್ದು NDA ಮೂಲಕ ಒಂದು ಸಪೋರ್ಟ್ ತೊಗೊಂಡು ಇವತ್ತು ಗೌರ್ಮೆಂಟ್ ಮಾಡಲಿಕ್ಕೆ ನಮ್ಮ ನಿತೀಶ್ ಅವ್ರದ್ದು ಮತ್ತು ನಾಯ್ಡು ಅವ್ರದ್ದು ಆ ಮಟ್ಟಕ್ಕೆ ಬಂದು ನಿಂತಿತ್ತು. ಅದು ಅದೇ ರೀತಿ ಈಗೂ ಪರಿಣಾಮ ಆಗಬಹುದು ಅಂತೇಳಿ ಕಾಂಗ್ರೆಸ್ಸಿಗರದ್ದು ಇಂಡಿಯಾದವ್ರದ್ದು ಒಂದು ಕನಸು. ಹರಿಯಾಣದಲ್ಲಿ ಮೋಸ್ಟ್ಲಿ ಕಾಂಗ್ರೆಸ್ ಒಬ್ಬರಾದರೂ ಅದಕ್ಕೆ ಸೋತರು ಅಂತ ಇದ್ದರು. ಅದಕ್ಕೆ ಕಾಂಗ್ರೆಸ್ನ ಸಾಕಷ್ಟು ಟೀಕೆನೂ ಮಾಡಿದರು ಇಂಡಿಯಾದವರು, ಟೀಕೆ ಮೇಲೆ ಟೀಕೆ ಮಾಡಿದರು. ಪಾಪ ಅನಿವಾರ್ಯವಾಗಿ ರಾಹುಲ್ ಹೋಗಿದ್ದಂಥವ್ರು ಮಹಾರಾಷ್ಟ್ರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು 85 ಮಾಡಿಕೊಂಡು ಅಷ್ಟು ಆಗಿಯೂ ಇಲ್ಲಿ ಗೆಲ್ಲಕ್ಕೆ ಆಗಲಿಲ್ಲ. ಕಾರಣ ಒಂದು ಮಧ್ಯದಾಗೆ ದುಡ್ಡು ಹಂಚಿದ್ದು ಎಲ್ಲರೂ, ಆದರೆ ಕಾಂಗ್ರೆಸ್ BJP ಅಂತ ಎಷ್ಟು ಹಂಚ್ತದೆ, ಹೆಚ್ಚು ಪಾರ್ಟಿ ಫಂಡ್ ಬಂದದ ಕೊಡ್ತದೆ, 3,000 ಕೊಟ್ಟು 4,000 ಕೊಟ್ಟು ಯಾರಿಗೆ ಗೊತ್ತ್ರಿ ಎಷ್ಟೆಷ್ಟು ಹಂಚ್ತಾರೆ ಅವರು. ಆದರೆ ಹಂಚೋದು ಅದು ಸತ್ಯ, ಅದು ಮ್ಯಾಕ್ಸಿಮಮ್ ಹಂಚ್ತಾರೆ, ಅದು ಅದೇನು ಪ್ರಶ್ನೆ ಇಲ್ಲ. ಯಾಕಂದರೆ ಮಹಾರಾಷ್ಟ್ರ ಈ ದೇಶದ ನಂಬರ್ 1 ಆರ್ಥಿಕವಾಗಿ ಬಲಿಷ್ಠವಾದಂಥ ರಾಜ್ಯ, ಅದರಲ್ಲೂ ಮುಂಬೈ ಅಲ್ಲೇ ಎಲ್ಲ ನಮ್ಮ ಈ ಕಾರ್ಪೊರೇಟ್ಗಳ ಎಲ್ಲ 500 ಕಾರ್ಪೊರೇಟ್ಗಳು ಅಲ್ಲೇ ಬದುಕ್ತಾ ಇದ್ದಾರೆ, ಮುಂಬೈಯಲ್ಲೇ. ಮುಂಬೈ ಕೇಂದ್ರ ಅವರು ಗುಜರಾತದ ಮಂದಿ ಅವರೆಲ್ಲ. ಹೀಗಾಗಿ ಗುಜರಾತಿನ ಸಾಕಷ್ಟು ದುಡ್ಡು ಹೊರದು ಬಂತು, ಎಲ್ಲ ಬಂತು. ಇವರೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿದ್ರು ದೊಡ್ಡ ಹಾಕಿದ್ರು. ಎಲ್ಲ ನಮ್ಮಲ್ಲಿ ಎಲ್ಲ ಏನಪ್ಪ ಅಂತಂದ್ರೆ ಇಂಡಸ್ಟ್ರಿಗಳನ್ನ ಗುಜರಾತ್ಗೆ ಹೋದರು. ಮರಾಠಿ ಮಾನಸ ಅನ್ನೋದು ಹೆಸರು ನೆಡಲಿಲ್ಲ. ಮರಾಠಿ ಮಾನಸಗಳ ಸಿಂಧಿ ಅವ್ರನ್ನ ತೊಗೊಂಬಂದ್ರು, ಪಾರ್ಟಿನ ಹೊಡೆದ್ರು, ಶಿವಸೇನೆ. ಮತ್ತು ಮೂಲದ ಹಿಂದುತ್ವದಲ್ಲಿ ಬೆಳೆದಿತ್ತು, ಬೆಳೆದದ. ಮತ್ತು ಕೇಂದ್ರ ಬಿದ್ದು ನಾಗ್ಪುರ ಅಲ್ಲೇ ಅದ ಮಹಾರಾಷ್ಟ್ರದಲ್ಲೇ. ಹೀಗಾಗಿ ಇಡೀ ಮಹಾರಾಷ್ಟ್ರ ತುಂಬೆಲ್ಲ ಒಂದೆದ್ದು RSS ಅದ. ಮತ್ತು RSS ಅವ್ರಿಗೆ ಗೊತ್ತದ BJP ಅನ್ನೋದು ಬೇರೆದ್ರಂತದ ತಮಗೆ ತೊಂದರೆ ಅದಂತೆ. ಸುಮ್ಮನೆ ಅವ್ರಿಗೆ ಬೆದರಿಕೆ ಹಾಕಬೇಕಾಗಿತ್ತು.